ಎಲ್ಲರಿಗೂ ನಮಸ್ಕಾರ. ಹೊಲಿಗೆ ಅಭ್ಯಾಸದಲ್ಲಿ ಚಿಕ್ಕ ಚಿಕ್ಕ ಬಟ್ಟೆ ಪೀಸನ್ನು ಹಚ್ಚಿಬಿಟ್ಟು ಸುಂದರವಾದ ರೆಡಿಮೇಡ್ ಹೇಗೆ ಮಾಡೋದು ಅನ್ನೋದು ತೋರಿಸಿದ್ದೀನಿ ನಾನಿವತ್ತು. ನೋಡಿ, ಒಂದು ಪ್ಯಾಂಟನ್ನು ಬಿಚ್ಚಿಬಿಟ್ಟು ಇದನ್ನು ಕೂಡ ಐರನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪ್ಯಾಂಟ್ನಲ್ಲಿ ಒಂದು ಕಾಲನ್ನು ಬಿಚ್ಚಿಬಿಟ್ಟು, ಅಂದರೆ ಈ ಹೊಲಿಗೆ ಬಿಚ್ಚಿಲ್ಲ, ಈ ಕಡೆ ಬಿಚ್ಚಿದ್ದೀನಿ. ಯಾಕೆಂದರೆ ಇಲ್ಲಿ ನಮಗೆ ಜಾಯಿಂಟ್ ಮಾಡಿ ಓವರ್ಲ್ಯಾಕ್ ಮಾಡಿದ್ದಾರೆ, ಆದ್ದರಿಂದ ಬಿಚ್ಚೋ ಅವಶ್ಯಕತೆ ಏನಿರೋದಿಲ್ಲ. ಇದರಲ್ಲಿ ನೋಡಿ, 9 ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲ 9 9 9 9 ಎಲ್ಲ ಕಡೆಗೂ 9 9 ಇರೋ ಹಂಗೆ. ಇಲ್ಲಿ 28, 9 3 27 ಆಗುತ್ತೆ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಟೋಟಲಿ 28 ಇಂಚ್ ಇದೆ. ಇಲ್ಲಿಂದ ಇಲ್ಲಿಗೆ 18, 9 2 18, ಅರ್ಧ ಈ ಕಡೆ ಅರ್ಧ ಇಂಚು, ಆ ಕಡೆ ಅರ್ಧ ಇಂಚು, ಟೋಟಲಿ 19 ಇಂಚು. ಇಷ್ಟೇ ಉದ್ದ ಈ ಕಾಲಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋ ಹಂಗೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದರಲ್ಲಿ 9 9 9 ಇಷ್ಟು ಒಂದೊಂದು ಬಾಕ್ಸ್ ಥರ ನಾನು ನಿಮಗೆ ತೋರಿಸ್ತೀನಿ. ಸಣ್ಣ ಸಣ್ಣ ಪೀಸನ್ನು ಜಾಯಿಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಬೇಸ್ ಒಂದು ತಯಾರು ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಜೀನ್ಸ್ ಪ್ಯಾಂಟೆಲ್ಲ ತೊಗೋಬೇಡ್ರಿ, ಯಾಕೆಂದರೆ ಚಿಕ್ಕ ಮಿಷನಲ್ಲಿ ನಾವು ಹೊಲಿತಾ ಇರೋದು. ನೋಡಿ, ಈ ಥರ ಫಾರ್ಮಲ್ ತೊಗೊಳ್ಳಿ. ಹಿಂಗೆ ನಾನು 27 + 1 9 3 27 3 ಬಾಕ್ಸ್ ಮಾಡ್ಕೊಂಡಿದ್ದೀನಿ. 27 + 1 ಅರ್ಧ ಇಂಚು ಆ ಕಡೆ ಕೂಳೆಗೆ, ಈ ಕಡೆ ಕೂಳೆಗೆ. ಈ ರೀತಿಗೆ ನೋಡಿ, ಇದು ಹೀಗೀಗೆ ತೊಗೊಂಡಿದ್ದೀನಿ. ಹೀಗೀಗೆ ಎಷ್ಟು ತೊಗೊಂಡಿದ್ದೀನಿ ಅಂದರೆ 2 ಬಾಕ್ಸ್ ತೊಗೊಂಡಿದ್ದೀನಿ. 9 2 18 18 + 1 ಇಷ್ಟಳ್ತೇದು ಒಂದು ಬೇಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋ ಬಟ್ಟೆ ಅಂದರೆ ನೋಡಿ, ಇದೊಂದು ಸೀರೆ ತೊಗೊಂಡಿದ್ದೆ. ಇದು ಒಂದು ಸ್ವಲ್ಪ ಪಾಲಿಸ್ಟರು, ಒಂದು ಸ್ವಲ್ಪ ಥಿಕ್ನೆಸ್ ಇದೆ, ಆದ್ದರಿಂದ ನೋಡಿ ಈ ಸೀರೆ ತೊಗೊಂಡಿದ್ದೀನಿ. ಇದು ಬಳಸ್ತಾ ಇಲ್ಲ, ಇದು ತುಂಬ ಥಿನ್ ಆಗಿದೆ. ನೋಡಿ, ಹೀಗೆ ಒಂದು ನೋಡಿ, ನಾವು ಕೈ ಇಟ್ಟರೆ ಹೀಗೆ ಕಾಣಿಸುತ್ತೆ. ಈ ಥರ ತೆಳು ಬಟ್ಟೆ ತೊಗೊಳ್ಳಿ, ಯಾಕೆಂದರೆ ನಾವು ದೊಡ್ಡ ಮಿಷನಲ್ಲಿ ಹೊಲಿತಾ ಇಲ್ಲ, ಇದು ಚಿಕ್ಕ ಮಿಷನಲ್ಲಿ ಹೊಲಿತಾ ಇರೋದಲ್ಲ. ದಪ್ಪ ಜಾಸ್ತಿ ಆದರೆ ಹೊಲಿಲಿಕ್ಕೆ ತೊಂದರೆ ಆಗುತ್ತೆ. ಯಾಕೆಂದರೆ ನಾನೇನೋ ತೋರಿಸ್ತೀನಿ, ಈ ನಮ್ಮನೆ ಈ ಮಿಷನಲ್ಲಿ ಚಿಕ್ಕ ಮಿಷನ್ ಆದರೂ ಬರುತ್ತೆ, ಬಟ್ ನಿಮಗೆ ತೊಂದರೆ ಆಗುತ್ತೆ. ಚಿಕ್ಕ ಮಿಷನಲ್ಲೆಲ್ಲ ಇದ್ದಾರೆ ನೋಡಿ, ಇದು ಥಿನ್ನಾಗಿದೆ. ಇದು ಫಾರ್ಮಲ್ ಅಲ್ವಾ, ಇದು ಕೂಡ ಥಿನ್ನಾಗಿದೆ. ಇದರಲ್ಲಿ ನಾನು ಈ 9 ಬಾಕ್ಸಿಗೆ ಬಟ್ಟೆನ ಕಟ್ ಮಾಡ್ಕೋಬೇಕು. 9 ಬಾಕ್ಸ್ ಥರನೇ ಕಟ್ ಮಾಡ್ಕೋಬೇಕು. ಇಲ್ಲಿ 9 ಇಲ್ಲಿ 9 ಇಲ್ಲಿ 9 ಅಲ್ಲಿಗೆ ಟೋಟಲಿ ಈ ಕಡೆ ಅರ್ಧ, ಈ ಕಡೆ ಅರ್ಧ ಅಂದರೆ 10 10 ಇಂಚಿಗೆ. ನೋಡಿ, ಹೀಗೆ 10 ಹೀಗೆ 10 ಆ ಥರದ್ದು 9 ಪೀಸನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಇದು 6 ಪೀಸು ಕಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 ಇದೆ. 6 ಪೀಸಲ್ಲಿ ಇದು 9 ಇಂಚು ಅಗಲ ಬರಬೇಕು ನಮಗೆ. ಈ ಕಡೆ ಅರ್ಧ, ಈ ಕಡೆ ಅರ್ಧ, ಟೋಟಲ್ 10 ಇಂಚು ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, 3 ಇಂಚ್ ತೊಗೊಂಡಿದ್ದೀನಿ. ಈ ಕಡೆ ಅರ್ಧ, ಈ ಕಡೆ ಅರ್ಧ ಹೋಗಿ 2 ಇಂಚು ಸ್ಕ್ವೇರು ಸೆಂಟ್ರಿಗೆ ಇದು ಮಾಡಬೇಕು. ನೋಡಿ, ಈ ಥರ ಸೆಂಟ್ರಿಗೆ ಇದನ್ನು ಫಸ್ಟ್ ಹಚ್ಕೊಂಡು ಆನಂತರ ಮಿಕ್ಕಿದ ಬಟ್ಟೆನೆಲ್ಲ ಯಾವ ರೀತಿ ಹಚ್ಚೋದು, ಹೊಲಿಯೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬೇಸು 27 + 18 ಇಂಚಿಂದು, ಪ್ಲಸ್ 1 ಇಟ್ಕೊಂಡಿದ್ದೀನಿ, ಕೂಳೆದು ಸೇರಿಸಿ 19, ಇದು 29, 28, ಇದು 19. ಇದು 9 ಇಂಚಿಂದು ರೆಡಿ ಬರಬೇಕು. ಅರ್ಧ ಅರ್ಧ ಸೇರಿಸಿ 10 ಇಂಚು 10 ಇಂಚಿಂದು ಸ್ಕ್ವೇರು 6 ಪೀಸ್ ತೊಗೊಂಡಿದ್ದೀನಿ. ಇದು 1 ಪೀಸು, ಇದು 6 ಪೀಸು, ಇದು ಕೂಡ 6 ಪೀಸ್ ಇದೆ. 2 2 ಬರುತ್ತೆ, ಇಲ್ಲಿಗೆ 3 3 ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಪೀಸಲ್ಲಿ 1 ಪೀಸ್ ತೊಗೊಂಡಿದ್ದೀನಿ, ಮತ್ತು ಚಿಕ್ಕ ಪೀಸಲ್ಲಿ 1 ಪೀಸ್ ತೊಗೊಂಡಿದ್ದೀನಿ. ಇದಕ್ಕೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ, ಈ ಕಾರ್ನರಿಂದ ಈ ಕಾರ್ನರಿಗೆ, ಏಕೆಂದರೆ ಸೆಂಟ್ರ್ ಪ್ಲೇಸ್ ಸಿಗಬೇಕು ಅಂತ. ನೋಡಿರಿ, ಇದಕ್ಕೂ ಕೂಡ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಸೆಂಟ್ರ್ ಪ್ಲೇಸ್ ಕರೆಕ್ಟಾಗಿ ಎರಡು ಕಡೆನೂ ಕೂಡಿಸ್ಕೊಂಡ್ಬಿಟ್ಟು ನೋಡಿ, ಈ ಥರ ಇಲ್ಲಿಗೆ ಪಿನ್ನ ಹಾಕ್ಕೋಬೇಕು. ಪಿನ್ನ ಹಾಕ್ಕೊಂಡು ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡೋಣ. ಇದನ್ನು ಕ್ಲೀನಾಗಿ ಕೂಡಿಸ್ಕೋಬೇಕು. ನೋಡಿ, ಸೆಂಟ್ರ್ ಪಾಯಿಂಟಿಗೆ ಕರೆಕ್ಟಾಗಿ ಈ ಗೆರೆ ಎಲ್ಲ ಕೂಡೋ ಹಂಗೆ ಪಿನ್ನ ಹಾಕ್ಕೊಂಡಿದ್ದೀನಿ.
ನೋಡಿ ಎಲ್ಲೋ ಕರೆಕ್ಟಾಗಿದೆ, ಎಲ್ಲೋ ಇದಾಗಿಲ್ಲ. ಈಗ ಹೊಲಿಬೇಕಾದ್ರೆ ಕ್ಲೀನಾಗಿ ನೀವು ಕೊಂಡು ಹೊಲಿದ್ಬಿಟ್ರೆ ಕರೆಕ್ಟಾಗುತ್ತೆ. ನೋಡಿ ಗುಂಪಿನ ಯಾವ ರೀತಿ ನೀಡಿದೆನ ಇದಕ್ಕೆ ಅಂತ ಗೊತ್ತಾಗುತ್ತೆ. ನೋಡಿ ಈ ಪೀಸಿಗೆ ಜಾಯಿಂಟ್ ಮಾಡ್ಕೊಳ್ಳಿಕ್ಕೆ ನೋಡಿ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಬಟ್ಟೆನ. ಹೊಸ ಹೊಸ ಬಟ್ಟೆಗಳು ಎಲ್ಲ ಇದೆ. ಈ ಪೀಸ್ ತಗೊಳ್ತಾ ಇದ್ದೀನಿ. ಇದನ್ನು 2 ಇಂಚಿಗೆ ಪಟ್ಟಿ ಥರ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ಯಾವ ರೀತಿ ಹಚ್ಚೋದು ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಕಲರು, ಯಾವುದಾದ್ರೂ ಒಂದು ಕಲರ್ ತಗೊಂಡು ಅದನ್ನು ಯಾವ ರೀತಿ ಹಚ್ಚೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಬಟ್ಟೆ ಜೊತೆಗೆ ಇದು ಸೀರೆ ಮೊದಲೇ ತೋರಿಸಿದ್ನಲ್ಲ, ಇದನ್ನು 2 ಇಂಚು ಪಟ್ಟಿ ಕಟ್ ಮಾಡ್ಕೊಳ್ತೀನಿ. 2 ರಲ್ಲು ನೋಡಿ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ 2 ಇಂಚಿನ ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಇದರಲ್ಲೂ ಕೂಡ 2 ಇಂಚ್ ಪೀಸು ಕಟ್ ಮಾಡ್ಕೊಳ್ತೀನಿ. ಇದೆರಡಕ್ಕೂ ಕಾಂಟ್ರಾಸ್ಟ್ ಮಾಡಿ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ ಬೇಸ್ ಒಂದಕ್ಕೆ ಈ ರೀತಿ ಗುಂಪಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೆಂಟ್ರಿಗೆ ಈ ಥರದ್ದು 9 ಪೀಸ್ ಇದೆ. ಇದು ಇದೆರಡು ಕಾಂಟ್ರಾಸ್ಟ್ ಬಟ್ಟೆ, ಎರಡನ್ನು ಸೇರಿಸಿ ಇಲ್ಲಿಗೆ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ ಇದು 2 ಇಂಚು ಅಗಲ, ಇದು 2 ಇಂಚು ಅಗಲ. ಇವಾಗ ಹೊಲಿಯೋಣ. ನೋಡಿ ಈ ಗುಂಪಿನ ಎಲ್ಲ ತೆಕ್ಕೋಬೇಕು. ಇದನ್ನು ಸ್ಕ್ವೇರಿಗೆ ಹೊಲಿಗೆ ಹಾಕ್ಕೊಂಡು ನೋಡಿ ಈ ಗೆರೆಗೆ ಕರೆಕ್ಟಾಗಿ ಬಂದಿದೆ. ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಈ ಗುಂಪನ್ನ ಎತ್ಕೊಳ್ತೀನಿ. ಹೋಲಿಸ್ಕೊಂಡಿದ್ದೀನಿ. ಇಟ್ಸ್ ವೇರು ಸರಿ ಬರಲಿಕ್ಕೆ ಹೊಲಿತಾ ಇರೋದು. ನೋಡಿ ಈ ಮೂಲೆಯಲ್ಲಿ ಸೂಜಿ ಒಳಗಡೆ ಹೋದಾಗ ಪ್ರೆಷರ್ ಫೂಟನ್ನು ಎತ್ತಿಬಿಟ್ಟು ಹೀಗೆ ತಿರುಗಿಸ್ಕೋಬೇಕು. ಮತ್ತೆ ಹಾಕೋತಾ ಇದ್ದೀನಿ. ನನ್ನ ಗುಂಪಿನ ಇವಾಗ ತೆಗಿತಾ ಇದ್ದೀನಿ. ಫಸ್ಟು ಬೇಸು ಕರೆಕ್ಟಾಗಿರಬೇಕು, ಅದಕ್ಕೋಸ್ಕರ ನಿಧಾನವಾಗೇ ಹೊಲಿತಾ ಇದ್ದೀನಿ. ನೋಡಿ ಕಾರ್ನರಲ್ಲಿ ಸೂಜಿ ಒಳಗಡೆ ಹೋಗಿದೆ. ಈಗ ಬಟ್ಟೆ ತಿರುಗಿಸ್ಕೋತಾ ಇದ್ದೀನಿ. ನೋಡಿ ಈಗ ಗುಂಪಿನ ಎತ್ಕೋತಾ ಇದ್ದೀನಿ. ನೋಡಿ ಇವಾಗ ಅದೇ ಹೊಲಿಗೆಗೆ ಕೂಡಿಸಿದ್ದೀನಿ. ಏಕೆಂದರೆ ಇದು ಜರುಗುತ್ತೆ, ನಾವಾದರೆ ಒಂದು ಸ್ವಲ್ಪ ಅಭ್ಯಾಸ ಇರುತ್ತಲ್ಲ, ಹಿಂಗೆ ಗುಂಪಿನ ಇದ್ದಂಗಲೇ ಹಚ್ಕೊಂಡು ಹಚ್ಕೊಂಡು ಹೊಲಿಬೋದು. ನಿಮಗೆ ಅಭ್ಯಾಸ ಇರೋದಿಲ್ವಲ್ಲ, ಅದಕ್ಕೆ ಈ ಬೇಸಿಗೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಈಗ ಹಚ್ಕೋತಾ ಹೋಗೋಣ. ಇದು ನಾನು 2 ಇಂಚ್ ಪೀಸ್ ತಗೊಂಡಿದ್ದೀನಲ್ಲ, ಇಲ್ಲಿ ಅರ್ಧ ಇಲ್ಲಿ ಅರ್ಧ ಕೂಳೆ ಹೋಗಿ ಸ್ವಲ್ಪನೇ ಉಳಿಯುತ್ತೆ, ಅದನ್ನು ನೋಡಿಕೊಂಡು ತಗೋಬೇಕು. ನೋಡಿ ಇಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಈಗ ಹೊಲಿಗೆ ಹಾಕೋತಾ ಇದ್ದೀನಿ. ಇಷ್ಟಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹೊಲಿಯೋದಲ್ಲ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ
ಟಾಕ ಹಾಕಿ ನಿಲ್ಲಿಸ್ಬಿಡ್ಬೇಕು. ಇದು ಕೂಡ ನಿಮಗೆ ತುಂಬ ಅನುಕೂಲ ಬರುತ್ತೆ. ಈ ಹೊಲಿಗೆನಲ್ಲಿ ಪ್ರತಿ ಸಲ ಕಟ್ ಮಾಡ್ಕೊಳ್ಳೋದು, ಪ್ರತಿ ಸಲ ತೆಗೆಯೋದು. ಆಮೇಲೆ ನೋಡಿ, ಇದನ್ನು ಫಸ್ಟಿಂದ ದಾರ ಕಟ್ ಮಾಡಿಬಿಡೋಣ. ಇದನ್ನ ಈ ರೀತಿ ಎತ್ತಿಟ್ಕೊಂಡು ಈಗ ಮತ್ತೆ ಅದೇ ಪೀಸನ್ನು ಕಟ್ ಮಾಡಿರ್ತೀರಲ್ಲ, ಅದೇ ಪೀಸನ್ನು ಈ ಎಡ್ಜಿಗೆ, ಅಂದರೆ ಈ ಸ್ನಫ್ ಕಲರ್ ಇದೆಯಲ್ಲ ಬಟ್ಟೆ, ಆ ಎಡ್ಜಿನ ಅಂತರಕ್ಕೆ ಕರೆಕ್ಟಾಗಿ ಇಟ್ಕೋಬೇಕು. ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದ್ರೆ ಅದನ್ನು ಹಾಗೆ ಬಿಟ್ಕೋಬೇಕು. ಈಗ ಮತ್ತೆ ಇಲ್ಲಿ ಹೊಲಿಗೆ ಹಾಕ್ಕೊಳ್ಳೋಣ. ಫಸ್ಟು ದಾರ ಹಾಗೆ ಬಿಟ್ಟರೆ ಇದು ಅಗಲೆಲ್ಲ ಕಟ್ ಮಾಡಿಕೊಂಡು ಹೊಲಿಲೇಬೇಕು. ಆದ್ದರಿಂದ ಇದು ಒಂಥರ ಅಭ್ಯಾಸ ಆದಂಗೆ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಹೊಲಿಬೇಕು, ಇದನ್ನು ಮತ್ತೆ ಕಟ್ ಮಾಡ್ಕೋಬೇಕು. ಈ ಸಲ ಜಾಸ್ತಿ ಬಿಟ್ಟಿಲ್ಲ, ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟಾಕ ಹಾಕಿ ಬರ್ತಾ ಇದ್ದೀನಿ. ಮತ್ತೆ ಇದನ್ನ ಕಟ್ ಮಾಡ್ಕೋಬೇಕು. ಹಂಗೆ ಹೇಳ್ಕೊಂಡು ಈಗ ಈ ಥರ ಇದೆಯಲ್ಲ, ಇದನ್ನ ಈ ರೀತಿ ಮಡಿಸಿ ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಮತ್ತೆ ಇದಕ್ಕೆ ಹಚ್ಕೋತಾ ಹೋಗ್ಬೇಕು. ಇಲ್ಲಿ ಕೂಡ ಟಾಕ ಹಾಕಬೇಕು. ಒಂದು ಮಾತ್ರ ನೀಟಾಗಿ ತೋರಿಸ್ತೀನಿ, ಒಂದು ಸುತ್ತು ನೋಡಿ. ಇದನ್ನ ಅಷ್ಟನ್ನು ಇಲ್ಲಿಗೆ ಹಾಗೆ ಬಿಟ್ಕೊಂಡು ಇಲ್ಲಿ ಟಾಕ ಹಾಕಿ ನಿಲ್ಲಿಸ್ಬೇಕು. ಇವಾಗ ನಾವು ಕಟ್ ಮಾಡ್ಕೊಳ್ತೀವಲ್ಲ, ಸೂಜಿ ದಾರ ಮೇಲಕ್ಕೆ ಹೋದಂಗೆ ಜಾಸ್ತಿ ದಾರ ಬಿಟ್ಕೊಂಡು ಆಮೇಲೆ ಕಟ್ ಮಾಡಬೇಕು. ನೋಡಿ, ಈ ಫ್ರೆಜರ್ ಫುಟ್ ಇಲ್ಲಿದ್ದಾಗ ಕಟ್ ಮಾಡಬೇಕು. ಈಗ ನೋಡಿ, ಈ ರೀತಿ ಮಡಿಸ್ಕೊಂಡು ಇವಾಗ ಕರೆಕ್ಟಾಗಿ ಕಟ್ ಮಾಡ್ಕೋಬೋದು. ಈ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಈಗ ನೋಡಿ, ಇದು ಒಂದು ಚೌಕಕ್ಕೆ, ಇದು ಒಂದು ಚೌಕ ಆಗುತ್ತೆ. ಮತ್ತೆ ಈ ಬಟ್ಟೆನ ಕರೆಕ್ಟಾಗಿ ಇಲ್ಲಿ ಇಟ್ಕೋಬೇಕು. ಇಲ್ಲಿ ಟಾಕ ಹಾಕಬೇಕು. ಇಲ್ಲಿ ಫುಲ್ ನೋಡಿದೆ, ಇಲ್ಲಿ ನೋಡಿ, ದಾರ ಕಟ್ ಮಾಡಲೇಬೇಕು ಪ್ರತಿ ಸಲನು. ಬೇರೆ ಬಟ್ಟೆ ಕೊಡ್ಲಿಕ್ಕೆ ಬರೋದಿಲ್ಲ ಈ ಥರ ಮಾಡಿದ್ದೆ. ಆವಾಗ ನಮಗೆ ಎಷ್ಟು ಪೇಷನ್ಸ್ ಬೇಕಲ್ವಾ, ಅದು ಕಲಿಸುತ್ತೆ. ಈಗ ನೋಡಿ, ಈ ಬಟ್ಟೆನ ಮತ್ತೆ ಕಟ್ ಮಾಡ್ಕೋಬೇಕು. ನೋಡಿ, ಇದು ಒಂದು ದೊಡ್ಡ ಸ್ಕ್ವೇರು, ಅದಕ್ಕೆ ಈ ಸ್ಕ್ವೇರು ಮತ್ತು ಈ ಸ್ಕ್ವೇರು. ಈಗ ನೆಕ್ಸ್ಟು ಹೊಲಿಬೇಕಾದ್ರೆ ಈ ಥರ ಈ ಸ್ಕ್ವೇರನ್ನು, ಈ ಬಟ್ಟೆದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಅದ್ರ ನೆಕ್ಸ್ಟು ಮತ್ತೆ ಈ ಬಟ್ಟೆದನ್ನು ಮಾಡೋಣ.
ನೋಡಿ ಒಳಭಾಗದಲ್ಲಿರೋ ದಾರ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ವಿ, ಕೆಳಗಡೆ ಹಾಗೆ ಇರುತ್ತೆ. ಇದೆಲ್ಲ ಕಟ್ ಮಾಡಿಬಿಡ್ಬೇಕು ನೋಡಿ. ಇದು ನೀಟಾಗಿ ಬಂತು. ಒಂದು ಸ್ವಸ್ವಲ್ಪ ಇದು ತುಂಬ ತೆಳುವು ಬಟ್ಟೆ ಇದೆಯಲ್ಲ, ಒಂದು ಸ್ವಸ್ವಲ್ಪ ವ್ಯತ್ಯಾಸ ಬರುತ್ತೆ. ಇದರಂತೆ ಹೊಲಿಗೆ ಹಾಕೋಬೇಕು. ಇವಾಗ ಹೊಲಿಗೆ ಹಾಕ್ಕೊಂಡ್ರೆ ಈ ಥರ ಚೆನ್ನಾಗಿ ಬಂತು ನೋಡಿ. ಈಗ ಇಲ್ಲಾರು ಇಟ್ಕೊಂಡು ಇಲ್ಲಿ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ಕಡೆಯೂ ಒಂದೇ ಡಿಸ್ಟೆನ್ಸ್ ಬಿಟ್ಟು ಹೊಲಿಗೆ ಹಾಕ್ಕೊಂಡಿದ್ದೀನಿ. ನಾನು ಈ ಬೇಸ್ ಕಟ್ ಮಾಡಬೇಕಾದ್ರೆ ಹೇಳಿದ್ದೆ, ಅರ್ಧರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿದ್ದೀನಿ ಅಂತ. ಈಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಎಕ್ಸ್ಟ್ರಾ ಕೂಳೆ ಇರೋದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ. ನೋಡಿ ಈಗ ಇದು ಒಂದು ರೆಡಿಯಾಗಿದೆ. ಈಗ ನೆಕ್ಸ್ಟು ಎಲ್ಲದನ್ನು ಮಿಕ್ಕಿದ್ದೆಲ್ಲ ಬೇಸು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಸೆಂಟ್ರ್ ಪೀಸ್ನ ಹಚ್ಚಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಎರಡು, ಮೂರು, ನಾಲ್ಕು, ಒಂದು ಐದು, ಇದನ್ನು ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ. ಇದು ಒಂದು ಆರು, ಟೋಟಲಿ ಆರು ಆಗುತ್ತೆ ನೋಡಿ. ಟೋಟಲ್ ಎಲ್ಲ ಹೊಲ್ದಿದ್ದಾಯಿತು. ಇದು ಲಾಸ್ಟ್ನೇದು ನೋಡಿ. ಈ ಥರ ಎಕ್ಸ್ಟ್ರಾ ಬಂದಿದ್ದನ್ನೆಲ್ಲ ಕಟ್ ಮಾಡಿ ಹಾಕಬೇಕು. ನಾವು ಆ ಕಡೆ ಅರ್ಧ ಈ ಕಡೆ ಅರ್ಧ ಜಾಸ್ತಿ ಇಟ್ಕೊಂಡಿದ್ವಲ್ಲ, ಅದು ಕರೆಕ್ಟಾಗಿ ಆಗುತ್ತೆ ನೋಡಿ. ನಮಗೆ ಈಗ 10 ಇಂಚಿದೆ, ನಮಗೆ 9 ಬೇಕಾಗಿರೋದು ನೋಡಿ. ಇಲ್ಲಿಂದ ಇಲ್ಲಿಗೆ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಕರೆಕ್ಟು ಕೂಳೆ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಇವಾಗ. ನೋಡಿ ಆರು ಪೀಸನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಬಂತು ನೋಡಿ. ಇವಾಗ ನಾವು ಒಂದು ಬೇಸನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ, ಎಷ್ಟು 27 + 1 = 18 + 1, ಇದಕ್ಕೆ ಇವಾಗ ಹಚ್ಕೋಬೇಕು. ಈಗ ಇದು ಮೇಲ್ಭಾಗ ಇದು ಕೆಳಭಾಗಕ್ಕೆ ಇಟ್ಕೊಂಡು ಈ ಕಡೆಗೆ ಹಚ್ಚಬೇಕು. ಆವಾಗ ಈ ಕಡೆನೂ ಕೂಳೆ ಇರಲ್ಲ, ಈ ಕಡೆನೂ ಕೂಳೆ ಇರಲ್ಲ, ಆ ರೀತಿ ಆಗುತ್ತೆ ನೋಡಿ. ಈ ಬಟ್ಟೆಗೆ ಈ ರೀತಿ ಜೋಡಿಸ್ಕೊತಾ ಹೋಗಬೇಕು ಈ ಕಡೆ ಮೂರು. ಅದಕ್ಕೆ ಇವಾಗ ಎರಡೆರಡನ್ನ ಯಾವುದು ಕರೆಕ್ಟಾಗಿ ಹೊಂದುತ್ತೋ ಅದನ್ನು ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕು ನೋಡಿ. ಎರಡೆರಡನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲೂ ಅಷ್ಟೇ, ಇದೆರಡನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದೆರಡನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದರ ಪಕ್ಕ ಒಂದಿಟ್ಕೊಂಡು ಇವಾಗ ಆ ಬಟ್ಟೆಗೆ ಜಾಯಿಂಟ್ ಮಾಡ್ಕೊಳ್ತೀನಿ. ಲಾಸ್ಟಿಗೆ ಎಡ್ಜೆಲ್ಲ ಹೊಲಿತೇನೆ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ನೋಡಿ, ಇಲ್ಲಿ ಗೆರೆ ಹಾಕಿದ್ದೀನಿ. ಇದರಲ್ಲಿ 1/2 ಇಂಚು ಕೂಳೆ, ಇದರಲ್ಲಿ 1/2 ಇಂಚು ಕೂಳೆ ಹೋಗುತ್ತೆ. ಒಂದು ನೋಡಿ, ಇಲ್ಲಿಂದ ಇಲ್ಲಿಗೆ ಪಿನ್ನ ಹಾಕಿದ್ದೀನಿ ನೋಡಿ, ಇಲ್ಲಿ ಗೆರೆ ಹಾಕಿದ್ದೀನಿ. ಇದರಲ್ಲೂ 1/2 ಇಂಚು ಹೋಗುತ್ತೆ. ಅದ್ರ ನೆಕ್ಸ್ಟು ನೋಡಿ, ಈ ಕಡೆಯೂ ಒಂದು
ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ಕಡೆನೂ ಒಂದು, ಇದರಲ್ಲಿ ಅರ್ಧ ಇಂಚ್ ಕೂಡ, ಇದರಲ್ಲಿ ಅರ್ಧ ಇಂಚ್ ಕೂಡ ಹೋಗುತ್ತೆ. ಈ ಬೇಸಿಗೆ ಇದು 6 ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿಗೆ ಗೆರೆ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಅರ್ಧ ಇಂಚ್ ಕೂಡ ಹೋಗುತ್ತೆ. ಇದನ್ನು ಈ ರೀತಿ ಇಟ್ಕೊಂಡು ಹೊಲಿಬೇಕು. ಈ ರೀತಿ ಇಟ್ಕೊಂಡು ಹೊಲಿತೀನಲ್ಲ, ಆ ನಂತರ ಇದನ್ನು ತೆಗೆದ್ರೆ ಇಲ್ಲಿ ಕುಳೆ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ನೋಡಿ, ಸುತ್ತಲೂ ಇದು ಒಂದು ಸ್ವಲ್ಪ ಕೂಳೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರುತ್ತಲ್ಲ ಎಡ್ಜು, ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಎಲ್ಲ ಕಡೆಯೂ 4 ಕಡೆಯೂ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಒಂಥರ ಕಚ್ಚಾ ಕಚ್ಚಾ ಥರ ಇರುತ್ತೆ, ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಈಗ ನೋಡಿ, 4 ಕಡೆಯೂ ನೀಟಾಗಾಯಿತು, ಎಲ್ಲ ಕಡೆಯೂ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇದು ಒಂದು ಪಟ್ಟಿ ತಗೊಂಡಿದ್ದೀನಿ, ಇದೇ ಕಲರು. ಈ ಕಲರ್ನೇ ಪಟ್ಟಿನ ಇಲ್ಲಿಗೆ ಹಚ್ಕೋಬೇಕು. ಸುತ್ತಕ್ಕೆ ಆಗೋವಷ್ಟು ತಗೊಂಡಿದ್ದೀನಿ. ಫಸ್ಟು ಇಲ್ಲಿಗೆ ಹಚ್ಚಿಬಿಟ್ಟು ಆಮೇಲೆ ಪೈಪಿಂಗ್ ಥರ ಇಷ್ಟು ಮಡಿಸಿ ಹೊಲಿಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಈಗ ಹಚ್ಕೋತಾ ಇದ್ದೀನಿ. ಇದು ಅಂಚು ಮಾತ್ರ ತೆಗಿತಾ ಇದ್ದೀನಿ, ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಮೇಲ್ಭಾಗಕ್ಕೆ ಇಟ್ಕೊಂಡು ಈ ರೀತಿ ಹೊಲ್ಕೋಬೇಕು. ನೋಡಿ, ಮೇಲ್ಭಾಗಕ್ಕೆ ಹಚ್ಕೊಂಡು ಒಳಭಾಗಕ್ಕೆ ಮಡಿಸಿ ಹೊಲ್ದಿದ್ದೀನಿ. ಅದಕ್ಕೆ ನೋಡಿ, ಇಲ್ಲಿ ಯಾವ ಕಡೆಯೂ ದಾರ ಕಾಣಿಸೋದೇ ಇಲ್ವಲ್ಲ, ಇಲ್ಲಿ ಗ್ರೀನ್ ಬರೋ ಹಂಗೆ ಬಾಬಿನ ದಾರ ಚೇಂಜ್ ಮಾಡ್ಕೊಂಡಿದ್ದೆ, ಹೀಗೆ ಹೊಲಿತೀವಲ್ಲ ಆದ್ದರಿಂದ. ನೋಡಿ, ಇವಾಗ ಕ್ಲೀನಾಗುತ್ತೆ. 4 ಕಡೆಗೂ ಈ ಥರ ಹೆಡ್ಜನ್ನು ಹೊಲ್ಕೋತೀನಿ.
ನೋಡಿ ಹೊಲ್ದಿದ್ದೆಲ್ಲ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾವು ಒಂದು ಊಟದ ಚಾಪೆಗಾರ ಹಾಕೋಬೋದು, ಒಂದು ಟೇಬಲ್ ಮ್ಯಾಟ್ ಥರನಾರ ಹಾಕೋಬೋದು, ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಸಖತ್ತಾಗಿರೋವಂಥ ಇದು ಅಂದರೆ ಇದು ಹೊಲಿಗೆ ಹೊಲಿತಾ 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 ನಮಗೆ ಎಷ್ಟು ತಾಳ್ಮೆ ಬರುತ್ತೆ ಅಂದರೆ ಅಷ್ಟು ತಾಳ್ಮೆ ಬರುತ್ತೆ, ಎಕ್ಸ್ಪೀರಿಯೆನ್ಸು ಆಗುತ್ತೆ, ಹೊಲಿಗೆ ಮೇಲೆ ಹಿಡಿತ ಬರುತ್ತೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ಪೀಸನ್ನು ಇದು ಮಾಡಿ ಮಾಡಿದ್ರೂ ಕೂಡ ನೋಡಿ, ಇಲ್ಲೆಲ್ಲ ಈ ರೀತಿ ಇದೆಯಲ್ಲ ಕೆಳಭಾಗದಲ್ಲಿ, ಇದು ಪ್ಯಾಂಟಿಂದು ನೀಟಾಗಿ ಐರನ್ ಮಾಡಿಬಿಟ್ರೆ ನೋಡಿ, ಈ ಕಡೆಯೇ ಯಾವುದು ಕೂಡ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಎಲ್ಲಿಗೆ ಬೇಕಾದರೂ ಹಾಸ್ಕೋಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಇದು ಸಾಧಾರಣದ್ದು ಡಿಸೈನ್ ಆಯಿತು, ಇನ್ನೂ ಒಳ್ಳೊಳ್ಳೆ ಡಿಸೈನ್ ತೋರಿಸ್ತೀನಿ ಇದೇ ಥರ ಮಾಡೋದನ್ನು. ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಸಖತ್ತಾಗಿರೋವಂಥ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ನೋಡಿ. ಈಗ ಒಂದು ಐರನ್ ಮಾಡಿಬಿಟ್ರೆ ಸಖತ್ತಾಗಿರೋವಂಥ ಮ್ಯಾಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.